ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕೆಲವರು ಚಿಕ್ಕ ವಯಸ್ಸಲ್ಲಿದ್ದಾಗ ಚಿಕ್ಕ ಮಕ್ಕಳುಗಳು ತುಂಬಾ ರಚ್ಚೆ ಹಿಡಿತಾ ಇರ್ತಾರೆ, ಈ ಒಂದು ನಿದ್ರೆಯಲ್ಲಿ ಭಯವನ್ನ ಪಡ್ಕೊಳ್ತಾ ಇರ್ತಾರೆ, ವಿನಾಕಾರಣವಾಗಿ ಭಯ ಆಂದೋಲನಗಳು ಅನ್ನುವಂಥದ್ದಾಗ್ತಾ ಇರುತ್ತೆ. ನಿದ್ರೆಯಿಂದ ಏನಾದರೂ ಒಂದು ಕೆಟ್ಟ ಕನಸು ಬಿದ್ದೋ ಅಥವಾ ಕತ್ಲನ್ನು ನೋಡಿದ್ರು ಕೂಡ ಏನು ಎದುರ್ಕೊಳ್ತಾ ಇರ್ತಾರೆ, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಆ ರೀತಿಯಾಗಿ ಮಕ್ಕಳುಗಳು ಕತ್ಲನ್ನು ನೋಡಿದ್ರೆ, ಕತ್ಲಲ್ಲಿದ್ದರೆ, ಈ ರೀತಿಯಾಗಿ ಕರೆಂಟ್ ಹೋದಾಗ ಎದುರ್ಕೊಳ್ತಾ ಇದ್ರೆ, ಈ ರೀತಿಯಂತಹ ಭಾವಗಳಿಗೆಲ್ಲ ಕಾರಣವಾದರೂ ಏನು, ಆ ರೀತಿಯಾದಂತಹ ಭಾವಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಏನೇನು ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಮನೆಯಲ್ಲಿರುವಂತಹ ಮಕ್ಕಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಬಹಳಷ್ಟು ಭಯಭೀತರಾಗಿರ್ತಾರೆ. ಈ ಕೆಲವರಲ್ಲಿ ಬಹಳಷ್ಟು ಧೈರ್ಯವಿದ್ರೆ, ಕೆಲವು ಮಕ್ಕಳಲ್ಲಿ ಧೈರ್ಯ ಇರೋದಿಲ್ಲ, ಬಹಳಷ್ಟು ಭಯ ಪಡ್ತಿರ್ತಾರೆ. ಯಾರಾದರೂ ಜೋರ ಗದ್ರದ್ದು ಕೂಡ ಭಯವನ್ನ ಪಡ್ತಾ ಇರ್ತಾರೆ. ಆ ವಿಧವಾಗಿ ಅಷ್ಟು ಭಯಭೀತರಾಗಿರುವಂತಹ ಮಕ್ಕಳಿರ್ತಾರೆ. ಅಂತಹವರಿಗೆ ಈ ವಿಧವಾಗಿ ಜಾತಕದಲ್ಲಿ ನೋಡಿದಾಗ ನಾವು ಮೂರನೇ ಭಾವವನ್ನು ಧೈರ್ಯ ಹಾಗೂ ಭಯಕ್ಕೆ ಹೋಲಿಸ್ತಾರೆ. ಈ ರೀತಿಯಾಗಿ ಧೈರ್ಯ ಹಾಗೂ ಭಯಕ್ಕೆ ಹೋಲಿಸುವಂತಹ ಈ ಮೂರನೇ ಸ್ಥಾನ, ಈ ಮೂರನೇ ಸ್ಥಾನದಲ್ಲಿ ನಮಗೆ ಗ್ರಹಗಳ ಅನುಕೂಲತೆ ಇಲ್ಲ ಅನ್ನೋದಾದರೆ, ಅತಿ ಗ್ರಹಗಳ ಅನುಕೂಲತೆ ಇದ್ರೆ ಧೈರ್ಯ ಅನ್ನುವಂಥದ್ದು ಹೆಚ್ಚಾಗಿರುತ್ತದೆ, ಗ್ರಹಗಳ ಅನುಕೂಲತೆ ಇಲ್ಲ ಅಂದ್ರೆ ಭಯ ಅನ್ನುವಂಥದ್ದು ಹೆಚ್ಚಾಗಿರುತ್ತದೆ. ಹಾಗಾಗಿ ಆಗಿನೇ ಅದರ ಒಂದು ಭಾವದ ಜೊತೆಗೆ ಕುಜನನ್ನು ಚೆನ್ನಾಗಿ ನೋಡ್ತೇವೆ. ಕುಜ ಅನ್ನುವಂತಹವನ ಭಾವ ಉತ್ತಮವಾಗಿದ್ದರೆ ಜಾತಕದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಧೈರ್ಯವಂತರಾಗಿರ್ತಾರೆ, ಶಾರ್ಪ್ ಮೈಂಡೆಡ್ ಆಗಿರ್ತಾರೆ. ಈ ರೀತಿಯಾಗಿ ಕುಜನನ್ನು ಸ್ಟ್ರಾಂಗ್ ಹಾಗೂ ಬಹಳಷ್ಟು ಧೈರ್ಯಕ್ಕೆ ಸಾಹಸಕ್ಕೆ ಹೋಲಿಸ್ತವೆ. ಹಾಗಾಗಿ ಕುಜ ಅನ್ನುವಂತಹವನು ನಮ್ಮ ಜಾತಕದಲ್ಲಿ ಬಹಳಷ್ಟು ಉತ್ತಮವಾದಂತಹ ಸ್ಥಾನದಲ್ಲಿ ಇರಬೇಕು. ಕುಜನ ಬಲ ಅನ್ನೋದು ಬಹಳ ಚೆನ್ನಾಗಿರಬೇಕು, ಧೈರ್ಯ ಸಾಹಸ ಅನ್ನೋದಕ್ಕಾಗಿ. ಹಾಗಾಗಿ ಈ ಒಂದು ಕುಜ ಅನ್ನುವಂತಹವನು ನಿಜ ಸ್ಥಾನದಲ್ಲಿದ್ದರೂ ಕೂಡ ಧೈರ್ಯ ಅನ್ನುವಂಥದ್ದು ಕಡಿಮೆ ಇರುತ್ತದೆ. ಮಕ್ಕಳಲ್ಲಿ ಧೈರ್ಯ ಇಲ್ಲದೆ ಬಹಳಷ್ಟು ಹಿಂಜರಿಕೆಗಳು ಹಾಗೂ ಈ ರೀತಿಯಾಗಿ ಭಯಗಳು, ಏನೋ ಒಂದು ರೀತಿಯಾದಂತಹ ಕೆಟ್ಟ ಕನಸುಗಳು ಬಿದ್ದರೂ ಕೂಡ, ಚಿಕ್ಕ ಚಿಕ್ಕದಾಗಿರುವಂತಹ ಏನಾದರೂ ಕನಸುಗಳು ಬಿದ್ದರೂ ಕೂಡ ಎದುರುಕೊಳ್ಳುವಂಥದ್ದು, ಎದ್ದು ಅಳ್ತಾ ಇರ್ತಾರೆ ಈ ರೀತಿಯಾಗಿ ನಿದ್ರೆಯಲ್ಲಿಂದ, ಈ ವಿಧವಾಗಿ ಆಗ್ತಾ ಇರುತ್ತೆ. ಹಾಗೆಲ್ಲ ಆಗೋದಕ್ಕೆ ಕಾರಣ ಈ ಕುಜನೇ ಕಾರಣ ಆಗಿರುತ್ತೆ. ಹಾಗಾಗಿ ಅದಕ್ಕೆಲ್ಲ ಏನೊಂದು ಒಂದು ಪರಿಹಾರಗಳನ್ನೋದ್ರೆ, ಈ ರೀತಿ ಆಗೋದಕ್ಕೆಲ್ಲ ಕುಜ ಹಾಗೂ ಈ ಒಂದು ಸೂರ್ಯ ದೇವ ಅನ್ನುವಂಥ ಒಂದು ಬಲ ಕಡಿಮೆ ಇರುತ್ತದೆ. ಸೂರ್ಯನ ಒಂದು ಅನುಗ್ರಹ ಅನ್ನೋದು ಬಹಳ ಚೆನ್ನಾಗಿದ್ರೆ ಈ ಒಂದು ದೃಷ್ಟಿದೋಷ ಆಗುವಂಥದ್ದು ಈ ರೀತಿಯಾಗೆಲ್ಲ ಆಗೋದಿಲ್ಲ, ಭಯ ಅನ್ನುವಂಥದ್ದು ಆಗೋದಿಲ್ಲ. ಕುಜ ಹಾಗೂ ಸೂರ್ಯ ಅನ್ನುವಂಥವ್ರು ಅಂದರೆ ಆ ಸೂರ್ಯ ಗ್ರಹ ಅನ್ನೋದು ಬಹಳ ಉತ್ತಮವಾಗಿರಬೇಕು, ಅದರ ಬಲ ಅನ್ನೋದು ಹೆಚ್ಚಾಗಿರಬೇಕು ಅಂತ. ಇಲ್ಲಿ ಈ ರೀತಿಯಾಗಿ ಸೂರ್ಯ ಅಥವಾ ಗುರುವಿನ ಬಲ, ಈ ರೀತಿಯಾಗಿ ಕುಜನ ಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ, ಆ ರೀತಿಗೆ ಭಯಪಡುವಂತಹ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೂ ಕೂಡ ನೀವು ಈ ಅಭ್ಯಾಸವನ್ನ ಮಾಡ್ಕೊಳ್ತಾ ಬರ್ಬೇಕು. ಏನಪ್ಪಾ ಅಂದ್ರೆ ಈ ಒಂದು ಇದು ಪರಿಹಾರವೂ ಕೂಡ ಹೌದು. ಈ ಒಂದು ಏನು ಅರಳಿ ಮರವನ್ನ ನೋಡಿದ್ರಲ್ಲ, ಅರಳಿ ಮರ ಹಾಗೂ ಬೇವಿನ ಮರ, ಈ ಎರಡು ಅರಳಿ ಕಟ್ಟೆ ಅಂತ ಹೇಳ್ತಾರಲ್ಲ, ಆ ಅರಳಿ ಕಟ್ಟದ ಮರವನ್ನ ಸುತ್ತಬೇಕಾಗುತ್ತೆ. ಆ ರೀತಿಗೆ ಸುತ್ತೋದ್ರಿಂದ ಆ ಒಂದು ಮರಗಳಲ್ಲಿರುವಂತಹ ಒಂದು ಗುಡ್ ಎನರ್ಜಿ ಅನ್ನುವಂಥದ್ದು ಅವರಲ್ಲಿ ಆ ಪಾಸ್ ಆಗಿ ಈ ಬ್ಯಾಡ್ ಎನರ್ಜಿ, ಭಯ ಪಡ್ಕೊಳ್ಳುವಂತಹದ್ದು ಏನು ಪರಿಸ್ಥಿತಿ ಬರ್ತಾ ಇರುತ್ತೆ, ಆ ಮಕ್ಕಳಲ್ಲಿ ಭಯ ಆಂದೋಲನಗಳು ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತದೆ. ಹಾಗೆ ಕುಜನ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರ್ತಾ ಹೋಗುತ್ತದೆ. ಆ ಮರ ಸುತ್ತುವಾಗ ನೀವು ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳುವಂತಹದ್ದು, ಹಾಗೇನೆ ಈ ವಿಧವಾಗಿ ದತ್ತಾತ್ರೇಯ ಸ್ತೋತ್ರವನ್ನು ಅಥವಾ ವಿನಾಯಕನ ಒಂದು ನಾಮಸ್ಮರಣೆಯನ್ನು ಅಥವಾ ಕುಮಾರಸ್ವಾಮಿಯ ಒಂದು ನಾಮಸ್ಮರಣೆಯನ್ನು ಮಾಡ್ಕೊಳ್ತಾ ಮರಗಳನ್ನು ಸುತ್ತೋದ್ರಿಂದ ನಿಮಗೆ ಅದ್ಭುತವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತದೆ. ನೋಡ್ತಾ ಹೋದ್ರೆ ಈ ಹಿಂದಿನ ಕಾಲದಲ್ಲೆಲ್ಲ ನಾವು ಮರಗಳಿಗೆ ಬಹಳಷ್ಟು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ವಿ. ಹಾಗಾಗಿ ಈಗಿನ ಕಾಲದಲ್ಲಿ ಮರಗಳನ್ನ ಕಡಿಯೋರೆ ಹೆಚ್ಚಾಗಿದ್ದಾರೆ, ಹೊರತಾಗಿ ಮರಗಳನ್ನ ಬೆಳೆಸುವಂತಹವ್ರು ಕಡಿಮೆ ಆಗಿದ್ದಾರೆ. ಈ ಮರಗಳು ಯಾವುದಕ್ಕೂ ಯಾರಿಗೂ ಕೂಡ ತೊಂದರೆಯನ್ನ ಕೊಡುತ್ತಿಲ್ಲ, ಪ್ರಕೃತಿಯಲ್ಲಿ ತಮಗೆ ತಾವಿರ್ತವೆ ಅಷ್ಟೇ. ನಾ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೇನೆ ತಮ್ಮಲ್ಲಿರುವಂತಹ ಒಂದು ಫಲಗಳನ್ನ ಹಾಗೂ ಶುದ್ಧವಾಗಿರುವಂತಹ ಗಾಳಿಯನ್ನ ನಮಗೆ ನೀಡ್ತಾ ಇರ್ತವೆ. ಆ ರೀತಿಯಾಗಿ ಈ ಒಂದು ಪುರಾಣ ಇತಿಹಾಸದಲ್ಲಿ ಹೇಳುವ ಪ್ರಕಾರವಾಗಿ ಮರಗಳಲ್ಲಿ ಸಿದ್ಧಿಗಳು ಯೋಗಿಗಳು ಅನ್ನುವಂತಹವ್ರು ವಾಸವಾಗಿರ್ತಾರೆ. ಅವರು ಏನು ಅವರ ಕೆಲಸ ಏನಪ್ಪ ಅಂದ್ರೆ, ಯಾರು ಬೇಡ್ತಾರೆ ಏನು ಬೇಡ್ತಾರೆ ಅದನ್ನ ಅವರಿಗೆ ದಯಪಾಲಿಸುವಂತಹದ್ದೇ ಅವರ ಕೆಲಸವಾಗಿರುತ್ತೆ. ಹಾಗಾಗಿ ಮರಗಳಲ್ಲಿ ಈ ರೀತಿಯಾದಂತಹ ವಿಶೇಷವಾದಂತಹ ಶಕ್ತಿ ಇರೋದ್ರಿಂದ, ಈ
ರೀತಿಗೆ ಮರಗಳ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ, ಈ ಒಂದು ಅರಳಿ ಮರ ಬೇವಿನ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ಉತ್ತಮವಾಗಿ ಅವರು ಧೈರ್ಯವಂತರು ಸಾಹಸವಂತರಾಗೋದಕ್ಕೆ ವಿಶೇಷವಾದಂತಹ ಒಂದು ಲಕ್ಷಣಗಳು ಅವರಿಗೆ ಬರ್ತಾ ಹೋಗ್ತದೆ. ಹಾಗೂ ಕುಜನ ಒಂದು ಅನುಗ್ರಹ ಅನ್ನುವಂಥದ್ದು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಅಂತಲೇ ಹೇಳ್ಬೋದಾಗಿದೆ. ಈ ವಿಧವಾಗಿ ನೀವು ಕೂಡ ಈ ರೀತಿಯಾದಂತಹ ಪದ್ಧತಿಗಳನ್ನು ರೂಢಿ ಮಾಡ್ಕೊಂಡು ನೋಡಿ, ನಿಮ್ಮ ಮಕ್ಕಳಲ್ಲಿ ಅನುಕೂಲವಾಗುತ್ತೆ. ಇನ್ನು ಮಕ್ಕಳು ನಿದ್ರೆಯಿಂದ ಅಳ್ತಾ ಇರ್ತವೆ, ಎದ್ದುಬಿಟ್ಟು ಏನೋ ಗೊತ್ತಿರೋದಿಲ್ಲ, ನಿದ್ರೆಯಿಂದ ಅಳ್ತಾ ಇದ್ದಾವೆ. ಎಷ್ಟು ಸಮಾಧಾನ ಮಾಡಿದ್ರೆ ಸಮಾಧಾನ ಆಗ್ತಾರೆ ಅಂದ್ರೆ, ಇದು ಗಾಳಿ ಸೋಂಕು ಅಂತ ಹೇಳ್ತಾರೆ. ಭಾರತದ ಪ್ರಸಿದ್ಧ ಜ್ಯೋತಿಷ್ಯರು ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೇವಿ ಆರಾಧಕರು. ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತೀಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೈವಿಕ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ. ಗುರೂಜಿ ಅವರಿಗೆ ಇಂದೇ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 7689904411. ದೃಷ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಚೆಕಪ್ ಮಾಡಿಸಿದ್ರು ಕೂಡ ಗೊತ್ತಾಗೋದಿಲ್ಲ, ಇನ್ನೇನಾದ್ರೂ ಕೂಡ ಗೊತ್ತಾಗೋದಿಲ್ಲ. ಎಲ್ಲ ಆರಾಮಾಗಿರ್ತಾರೆ, ಆದ್ರೂ ಕೂಡ ಅಳ್ತಾನೆ ಇರ್ತವೆ ಒಂದೇ ಸಮ. ಆ ರೀತಿಯಾಗಾದಾಗ ನೀವು ಉಪ್ಪನ್ನ ತೆಗೆದುಕೊಂಡು ನಿವಳಿಸಿ ನೀವು ಹಾಚೆ ಹಾಕೋದ್ರಿಂದ ಕೂಡ ಈ ರೀತಿಯಾದಂತಹ ಗಾಳಿ ಸೋಂಕು ದೋಷಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಈ ವಿಧವಾಗಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಅದನ್ನ ಪರಿಹಾರವನ್ನ ಮಾಡ್ಕೊಂಡಿದ್ದರೆ ಖಂಡಿತವಾಗಿ ಉತ್ತಮೋತ್ತಮವಾದಂತಹ ಫಲಗಳನ್ನ ಪಡ್ಕೊಳ್ಬೋದಾಗಿದೆ. ಈ ವಿಧವಾದಂತಹ ಮಾಹಿತಿಗಳನ್ನ ನೀವು ಕೂಡ ತಿಳ್ಕೊಂಡು ಇತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.